ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಎದ್ದಿರತಕ್ಕಂಥ ಮಹಾರಾಷ್ಟ್ರ ಗಡಿಯ ಗಲಾಟೆ ವಿಚಾರದಲ್ಲಿ ನಾವೆಲ್ಲರೂ ಎಚ್ಚೆತ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ನಾನು ನೇರವಾಗಿ ಹೇಳೋದಾದರೆ ಕೇಂದ್ರ ಸರ್ಕಾರದ ತಾತ್ಸಾರ, ಉದಾಸೀನ, ರಾಜ್ಯ ಸರ್ಕಾರದ ನಿಷ್ಪ್ರಯೋಜಕ ಅಧಿಕಾರ, ಮಹಾಜನ ವರದಿಯನ್ನು ಕಥಾಪತಿ ಮಾಡುತ್ತಿದ್ದಾರೆ. ಮಹಾರಾಷ್ಟ್ರದವರು ಎಷ್ಟು ಸರಳವಾಗಿದೆ ನಮ್ಮ ತಪ್ಪುಗಳು ಅಂದರೆ, ಮಹಾಜನ ವರದಿಯನ್ನು ಅವತ್ತೇ ವಿರೋಧ ಮಾಡಿದ್ದು, ವರದಿ ಬಂದ ತಕ್ಷಣ ಅದನ್ನ ಒಪ್ಪಿ ಅದೇ ನಮ್ಮದು ಅಂತಿಮ, ನಾವು ಗಲಾಟೆ ಮಾಡಲ್ಲ ಅಂತ ನಾವು ಒಪ್ಪಿದ್ದಾದ್ಮೇಲೆ ಮಹಾಜನ ವರದಿ ಅಂದ್ರೆ ಸಮಿತಿ ಆಯಿತು, ವರದಿ ಬಂತು. ಆ ವರದಿ ಬಂದಾದ್ಮೇಲೆ ವರದಿಯ ಅನುಕೂಲಗಳು ಪೂರಕವಾಗಿ ನಮಗಿಲ್ಲ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಪ್ರಬಲವಾಗಿದ್ದಂಥ ಅವತ್ತಿನ ಸರ್ಕಾರ ಮತ್ತು ಅಲ್ಲಿನ ಸರ್ಕಾರ ಎರಡೂ ಕೈಗೂಡಿಸಿಕೊಂಡು ಇದನ್ನ ವಿರೋಧ ಮಾಡಿತು. ಅಲ್ಲಿನ ಪಕ್ಷದವರೆಲ್ಲ ಸೇರಿಕೊಂಡು ಏನಂತ, ಇದು ನಮಗೆ ಇಷ್ಟ ಆಗಲ್ಲ ಬೇಡ ಅಂತ ಮಾಡಿ ಅಂತ ಹೇಳಿದವರವರೇ, ಬಲವಂತವಾಗಿ ಒಪ್ಪಿಕೊಂಡವ್ರು ನಾವು, ಮತ್ತೆ ಅದನ್ನ ತಿರಸ್ಕಾರ ಮಾಡಿ. ರಾಜಕೀಯ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ನಿರಂತರವಾಗಿ ಅದನ್ನ ಪೆಂಡಿಂಗ್ 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 ಡೆಫರ್ ಡೆಫರ್ ಮಾಡ್ಕೊಂಡು ಬಂದು ಇವತ್ತು ಉಲ್ಬಣ ಆಗಿದೆ. ಇವತ್ತು ಎಲ್ಲಿವರೆಗೂ ಬಂದಿದೆ ಅಂತ ಅಂದ್ರೆ, ಹಳ್ಳಿಗಳಿಂದ ನಮಿಬೇಕು, ಬೆಳಗಾಂ ಬೇಕು ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಊರಿಗೆ ಬಂದು ಅವರು ದಬ್ಬಾಳಿಕೆ ಮಾಡೋರು ಇವತ್ತಿಗೆ ಅವ್ರ ಸರ್ಕಾರಗಳಿದ್ದಾವೆ, ಒಕ್ಕೂಟದ ವ್ಯವಸ್ಥೆ. ಇವತ್ತೇನೋ ಮುಖ್ಯಮಂತ್ರಿಗಳಿಗೆ ಯಾವ ಧೈರ್ಯ ಕೊಟ್ಟಿದೆ ಅನ್ನೋ ದೇವರು ಗೊತ್ತಿಲ್ಲ. ನಾಳೆ ಆ ಇಬ್ಬರು ಮಂತ್ರಿಗಳನ್ನು ಬರದಾಗ ನೋಡ್ಕೋತೀನಿ ಎಂದಿದ್ದಾರೆ. ಅದು ಸಾಧ್ಯ ಇದೆಯಾ? ನಿಲ್ಲಿಸೋದು ಒಳ್ಳೇದು. ನಿಲ್ಲಿಸದೇ ಇದ್ರೆ ನಿಮ್ಮ ಸರ್ಕಾರ ಶಕ್ತಿಹೀನ ಸರ್ಕಾರ ಮತ್ತು ಉಪಯುಕ್ತ ಇಲ್ಲದೆ ಇರತಕ್ಕಂಥ ಸರ್ಕಾರ ಮತ್ತು ರಾಜ್ಯಕ್ಕೆ ಬಹಳ ಅನ್ಯಾಯ ಮಾಡತಕ್ಕಂಥ ಸರ್ಕಾರ ಅಂತ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ. ಅದು ಒಂದೇ ಅಲ್ಲ, ಹೊಗೇನಿಕ್ಕಿನ ಫಾಲ್ಸ್ ನೀರಿನ ವಿಚಾರ, ಗಡಿ ವಿಚಾರ, ಇವೆರಡನ್ನೂ ಕೂಡ ಸಂಪೂರ್ಣವಾಗಿ ಎರಡು ಮೂರು ತಿಂಗಳೊಳಗಡೆ ತೀರ್ಮಾನ ಮಾಡಿ. ಆಮೇಲೆ ನಿಮ್ಮದೇ ಸರ್ಕಾರ ಇಲ್ಲೂ ಇದೆ, ನಿಮ್ಮದೇ ಸರ್ಕಾರ ಕೇಂದ್ರದಲ್ಲಿದೆ. ಈಗ ತಾಕತ್ತಿದ್ರೆ, ದಮ್ಮಿದ್ರೆ ನಿಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ, ಮಹಾರಾಷ್ಟ್ರಕ್ಕೆ ಚೀಮಾರಿ ಹಾಕಿ ಆ ಕಾರ್ಯಕ್ರಮವನ್ನು ನಾಳೆ ರದ್ದು ಮಾಡಿ. ಇಲ್ಲದೆ ಹೋದ್ರೆ ನಿಮಗೆ ಮತ ಹಾಕಬೇಡಿ, ನಿಮ್ಮನ್ನು ಮತ್ತೆ ಸರ್ಕಾರ ಅಧಿಕಾರಕ್ಕೆ ತರಬೇಡಿ ಅಂತ ಸಾರ್ವಜನಿಕರಿಗೆ ಹೇಳ್ತೀವಿ ನಾವು, ಆಮ್ ಆದ್ಮಿ ಪಾರ್ಟಿಯಿಂದ. ಈಗ ಅಲ್ಲಿ ಯಾರ್ಯಾರು ಹೋರಾಟ ಮಾಡ್ತಾರೋ ಅದಕ್ಕೆ ನಾನು ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಬೆಂಬಲವನ್ನು ಸೂಚಿಸುತ್ತೇನೆ. ಪಕ್ಷ